ಉದ್ಯಮದ ಬಗ್ಗೆ ನಿಮಗೆಲ್ಲ ಬಹಳಷ್ಟು ತಿಳಿದಿದೆ ವಿಚಾರ. ಆದರೆ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದವರು ಸ್ಟ್ರೈಕ್ ಮಾಡ್ತೀವಿ ಅಂತ ಎಲ್ಲ ಕಾರ್ಯಕ್ರಮಗಳು ಸ್ಟ್ರೈಕ್ ಮಾಡ್ತಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕ್ ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ. ಇವತ್ತು ಯಾರಾದರೂ ಜೆ ಡಿ ಎಸ್ ಪಕ್ಷದಿಂದ ಬಹಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹಾರಾಜಾಗ್ತಿದೆ. ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರ? ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಿಸುವ ನಿಟ್ಟಿನಲ್ಲಿ ಯಾರಾದರೂ ಹೋರಾಟ ಮಾಡೋರ? ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನ ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದಾರ? ಅಥವಾ ಇನ್ಯಾವುದಾದ್ರೂ ರೀತಿಲಿ ಯಾರಾದ್ರೂ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಿದಾರ? ಇವ್ರ ಮನೆ ಹೆಣ್ಮಕ್ಕಳೇ ಆಗಿದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಆ ಜಾಗದಲ್ಲಿ? ಬಹುಶಃ ಬಹಳಷ್ಟು ಜನ ಜೆಡಿಎಸ್ ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗಿ ಇದ್ದಾರೆ. ಯಾಕಂದ್ರೆ ನಾನು ಕೇಳ್ಪಟ್ಟೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತೆ ಇನ್ನಿತರ ಮುಖಂಡಗಳ ಹೆಣ್ಮಕ್ಳು ಕೂಡ ಯಾವ ಚಿಂತಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತಾರೆ ಅನ್ನೋದನ್ನ ಫಸ್ಟು ಸ್ಪಷ್ಟಪಡಿಸ್ಬೇಕು. ಸುಮ್ಮನೆ ಏಕಾಏಕಿ ಹೋಗಿ ಸ್ಟ್ರೈಕ್ ಮಾಡಿ ಸ್ಟ್ರೈಕ್ ಯಾವುದ್ರಿಂದ ಸ್ಟ್ರೈಕ್ ಮಾಡ್ತಾರೆ? ನೀಚ್ ಸರ್ಕಾರ ಅಂತ ಹೇಳ್ತಾರೆ. ಏನು ಇವತ್ತು ಬಡವ್ರಿಗೆ ಅನ್ನ ಕೊಡ್ತಾ ಇರೋದು ನೀಚ್ ತರನ? ಇಂಥ ಬರಗಾಲದಲ್ಲಿ ಕುಟುಂಬಕ್ಕೆ ಇಬ್ಬರಿಗೆ ಸರಾಸರಿ ಒಂದು 4-5 ಸಾವಿರ ರೂಪಾಯಿ 5-6 ಸಾವಿರ ರೂಪಾಯಿ ಅವ್ರನ್ನು ಸರ್ಕಾರದಿಂದ ಸವಲತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ನೀಚ್ ತರನ? ಇವರು ದಬ್ಬಾಳಕೆ ಮಾಡ್ಕೊಂಡು ಇಷ್ಟು ದಿವಸ ಇವ್ರು ಇಷ್ಟ ಬಂದಂಗೆ ನಡ್ಕೊಂಡು ಬಂದರು. ಇವ್ರಿಗೆ ಅಧಿಕಾರದಲ್ಲಿ ಇದ್ದಂಗೆ ಎಲ್ಲ ಗ್ರಾಮಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಅಲ್ಲಿ ದಬ್ಬಾಳಕೆಯೇ ನಡ್ಸ್ಕೊಂಡು ಬಂದಿದ್ದಾರೆ. ಇದು ಜನರ ಕಣ್ಣು ಕಾಣಿಸಲ್ವ? ಯಾವ ನೈತಿಕತೆ ಇದೆ ಸರ್ಕಾರದ? ಏನು ಈಗ ಸರ್ಕಾರ ಏನು ಇದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ? ಸರ್ಕಾರದವರು ಹೋಗಿ ವಿಡಿಯೋ ಮಾಡಪ್ಪ. ಯಾರು ವಿಡಿಯೋ ಮಾಡಿರ್ತಿದ್ರು? ಇದು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಯಾರು? ಯಾರನ್ನ ಅಡ್ರೆಸ್ ಏನಾರೆ ಇದೆಯಾ ಪ್ರಜ್ವಲ್ ರೇವಣ್ಣಗೆ? ವೈಯಕ್ತಿಕವಾದ ಅಡ್ರೆಸ್ ಇದೆಯಾ? ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ? ಜೆ ಡಿ ಎಸ್ನ ಸಂಸದ. ಜೆ ಡಿ ಎಸ್ ಯಾವ ಪಕ್ಷ? ಯಾವ ಪಕ್ಷ ಇವತ್ತು? ಒಂದು ಕುಟುಂಬದ ಪಕ್ಷ, ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ. ಅದಕ್ಕೆ ಉದಾಹರಣೆ ಬೇಕಾ? ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು 23 ಸೀಟ ಕುಟುಂಬದವರೆ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ. ಯಾರಾದರೂ ಕಾರ್ಯಕರ್ತ ಪಕ್ಷ ಟಿಕೆಟ್ ಕೊಟ್ರ? ಇವತ್ತು ಅದು ಒಂದು ಕುಟುಂಬದ ಪಕ್ಷ. ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ. ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು. ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾದೆ ಹೋಗುದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಕ್ಷಮೆ ಕೇಳಿ ತಪ್ಪಾಗಿದೆ ಯಾರಬಾರ್ದಿತ್ತು ಅದಾಚುರಿಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊರೆತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕು. ಇದಾದರೆ ಕುಮಾರಸ್ವಾಮಿ ಮಾಡ್ತಾ ಇರೋದೇನು ಇಲ್ಲಿ ಕಾರ್ಯಕರ್ತನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು? ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಅಪಪ್ರಚಾರವನ್ನು ಮಾಡೋದು ಬರೀ ಜೀವನದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಮಾಡ್ಕೊಂಡು ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ. ಇವತ್ತು ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಏನು ಸಾಚಾರ? ಒಬ್ಬ ಮುಖ್ಯಮಂತ್ರಿ ಆದರೂ ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಖುಷಿಗಾಯಿಸಿ ಇವತ್ತು ಮಗು ಹುಡ್ಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರು ಕಾಣಿಸ್ತಾ ಇಲ್ವಾ? ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರ? ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿಂತ ನೀಚರು ಯಾರು ಇದ್ದಾರ? ಇಂಥ ಕೆಲಸ ಯಾರಾದ್ರೂ ಮಾಡ್ತಾರ? ಯಾರು ಅಭಿವ್ಯಕ್ತಿಗಳು ಮಾಡೋದನ್ನ ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ. ಇನ್ನೆಲ್ಲೋ ಹುಡುಗರು ತಿಳುವಳಿಕೆ ಇದ್ದರು ಯುವಕರು ಮಾಡುವಂಥದ್ದನ್ನು ಗಮನಿಸಿದ್ದೀವಿ.
ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ರೀತಿ ಕೆಲಸ ಮಾಡ್ತಾರ? ಇವರು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ? ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ?